ನಮಸ್ಕಾರ, ನಾನು ಶ್ರೀಕಾಂತ್ ಶೇಷಾದ್ರಿ. ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಅಡಿಕೆ ಒಂದು ಏನಿದೆ, ಅಡಿಕೆ ಬೆಳೆ ಮತ್ತು ಅದಕ್ಕೆ ಅದರೆಲ್ಲ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂಗೆ ಅನೇಕ ವರ್ಷಗಳಿಂದ, ಹಲವು ದಶಕಗಳಿಂದ ಒಂದಷ್ಟು ಪ್ರಯತ್ನಗಳು ನಡೀತಿದೆ. ಮೌಲ್ಯವರ್ಧನೆ ಆಗಬೇಕು, ಬೇರೆ ಬೇರೆ ಉಪ ಉತ್ಪನ್ನಗಳು ತಯಾರಾಗಬೇಕು, ಈ ಥರದೊಂದಷ್ಟು ಚಟುವಟಿಕೆಗಳು ನಡೀತಾ ಇದೆ. ಪ್ರಮುಖವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ಅಡಿಕೆಯನ್ನು ಹೆಚ್ಚಾಗಿ ಬೆಳೀತಿದೆ. ಈಗ ಅದು ಬೇರೆ ಬೇರೆ ರಾಜ್ಯದ ವಿವಿಧ ಕಡೆ ಹೋಗ್ತಿದೆ, ವಿವಿಧ ಕಡೆ ವಿಸ್ತಾರ ಆಗ್ತಿದೆ. ಸೊ ಈ ಅಡಿಕೆಯ ಮೌಲ್ಯವರ್ಧನೆ ವಿಚಾರಕ್ಕೆ ಬಂದಾಗ ನೇರವಾಗಿ ಅಡಿಕೆಯ ಮೌಲ್ಯವರ್ಧನೆ ಬೇರೆ, ಮತ್ತು ಅಡಿಕೆ ಮರದಿಂದ ಬರುವಂತಹ ಏನಿದೆ ಅದ್ರದ್ದು ಮೌಲ್ಯವರ್ಧನೆ ಏನೇನು ಮಾಡ್ಬೋದು ಅಂತ ಬಂದಾಗ, ಒಂದು 3 ದಶಕದ ಹಿಂದೆ ಅಡಿಕೆ ಪ್ಲೇಟ್ ಅದೊಂದು ದೊಡ್ಡ ಸಂಚಲನ ಮೂಡಿಸಿತ್ತು. ಅದು ಮುಖ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಡಿಕೆ ತಟ್ಟೆ ಉತ್ಪಾದನೆ ಆಗ್ತಿತ್ತು. ಅದು ಮುಂಬೈ ಮತ್ತು ವಿದೇಶಕ್ಕೂ ಹೋಯಿತು, ಯಾಕೆಂದರೆ ಅದು ಎಕೋ ಫ್ರೆಂಡ್ಲಿ ಅಂತ ಬಂದಾಗ ಈ ಪ್ಲಾಸ್ಟಿಕ್ ಮತ್ತು ಪೇಪರ್ ಇದ್ರ ಬದಲಾಗಿ ಅಡಿಕೆ ಹಾಳೆ ಬಳಸುವಂಥದ್ದು ಒಂದು ಬೆಳವಣಿಗೆಗಳು ಕಾಣಿಸ್ತು. ಸೊ ಅದು ಕಳೆದ 2 ದಶಕದಲ್ಲಿ ಅಡಿಕೆ ಪ್ಲೇಟ್ ಹೊರತಾಗಿ ಯಾವುದೇ ಒಂದು ಸಂಶೋಧನೆ ಅಷ್ಟಾಗಿ ಕಾಣಿಸ್ತಿಲ್ಲ ಏನು ಮಾಡ್ಬೋದು ಅಂತ. ಅದರಲ್ಲೇ ಪ್ಲೇಟಲ್ಲೇ ಬೇರೆ ಬೇರೆ ರೀತಿ ಬಂತು, ಊಟದ ತಟ್ಟೆ, ತಿಂಡಿ ಪ್ಲೇಟ್ಸು, ಪ್ಯಾಕೇಜಿಂಗ್ ಇದು ಅಷ್ಟು ಅಲ್ಲಿಗೆ ಸೀಮಿತ ಆಗಿತ್ತು. ಆದರೆ ಇಲ್ಲೊಂದಷ್ಟು ಒಂದು ಶಿವಮೊಗ್ಗದಲ್ಲಿ ಒಬ್ಬರು ಅಡಿಕೆ ಬೆಳೆಗಾರರೂ ಆಗಿದ್ದಂಥವ್ರು, ಸೊ ಒಂದಷ್ಟು ಹೊಸ ನಾವೀನ್ಯ ಯೋಚನೆ ಇರುವಂತಹ ಒಬ್ಬರು ಒಂದಷ್ಟು R&D ಮಾಡಿದ್ದಾರೆ. ಸೊ ಅದು ರಾಷ್ಟ್ರೀಯ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಸಂಚಲನ ಮೂಡಿಸಿದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ನಮ್ಮದು. ಅಲ್ಲ, ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ನಾವೀಗ ಮುಂದಿನ ಇದರಲ್ಲಿ ನೋಡೋಣ. ಪ್ರಮುಖವಾಗಿ ಈ ಅಡಿಕೆ ಹಾಳೆಯನ್ನು ಕೇವಲ ಅಡಿಕೆ ತಟ್ಟೆಗೆ ಸೀಮಿತಗೊಳಿಸಿದೆ. ಸೊ ಅದನ್ನು ಬೇರೆ ಇನ್ನೂ ಬೇರೆ ಬೇರೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳೋದಕ್ಕೆ. ಚರ್ಮಕ್ಕೆ ಪರ್ಯಾಯ ಮಾಡ್ಬೋದು, ಕ್ಯಾಲಿಕೋ ಅಥವಾ ಬಟ್ಟೆ ಬೈಂಡಿಂಗಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಬಳಸ್ಬೋದು, ಬ್ಯಾಗೇಜಿಂಗ್ ಬಳಸ್ಬೋದು, ಮ್ಯಾಟ್ ಬಳಸ್ಬೋದು. ಸೊ ಈ ಥರ ತುಂಬ ಅವಕಾಶಗಳಿದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಅದೆಲ್ಲ ಹೇಗೆ ಮಾಡಿದ್ರು, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನಾವು ನೋಡೋಣ, ಬನ್ನಿ. ಈಗ ಇಲ್ಲೇ ಗಮನಿಸೋದಾದರೆ ಇಲ್ಲಿ ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಯೂನಿಟ್ ಮಾಡಿದ್ದಾರೆ. ಇದು ಪ್ರಮುಖವಾಗಿ ಶಿವಮೊಗ್ಗದಲ್ಲೇ ತಯಾರಾದಂತಹ ಒಂದು ಇಲ್ಲೇ ಮಾಡಿಸ್ಕೊಂಡಂತಹ ಯೂನಿಟ್, ಸ್ಥಳೀಯವಾಗಿ ಉತ್ಪಾದನೆ ಮಾಡಿರುವಂಥದ್ದು. ಸೊ ಇದರಲ್ಲಿ ಈಗ ನೀವು ಗಮನಿಸೋದಾದರೆ ಈ ಸ್ಲಿಪ್ಪರ್ ಮಾಡುವಂಥದ್ದು ಅಂದರೆ ಸ್ಯಾಂಡಲ್ ಮಾಡೋದು ಹೇಗೆ, ಅಡಿಕೆ ಹಾಳೆಯಲ್ಲಿ ಸಾಧ್ಯನಾ ನೋಡಿ, ಅದ್ರ ಬಾಳಿಕೆ ಹೇಗೆ ಬರುತ್ತೆ ಎಲ್ಲದೂ ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾರೆ. ಈಗ ನೀವು ಒಂದು ಗಮನಿಸೋದಾದರೆ ಅವರೀಗ ಒಂದು ಸ್ಯಾಂಡಲ್ ತಯಾರಿಕೆಯಲ್ಲಿ ಇದೆ, ಮ್ಯಾನ್ಯುಯಲ್ ಯಂತ್ರ ಇದು, ಇದಕ್ಕೆ ಯಾವುದೂ ವಿದ್ಯುತ್ ಉಪಯೋಗಿಸಿಲ್ಲ, ಹಾಗೆ ಮ್ಯಾನ್ಯುಯಲ್ ಆಗೇ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿದ್ಯುತ್ ಬಳಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು, ಆದರೆ ಸದ್ಯದ ಮಟ್ಟಿಗೆ ಕಾಸ್ಟ್ ವಿಚಾರ ಮತ್ತು ಈ ವಿದ್ಯುತ್ ಬಳಸದೇ ಮಾಡ್ಬೋದಾ ಅಂತ ನೋಡೋದಕ್ಕೆ ಈ ಪ್ರಯೋಗ ಮಾಡಿದ್ದಾರೆ. ಇದು ತಕ್ಕ ಮಟ್ಟಿಗೆ ಯಶಸ್ಸು ಆಗಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಅಡಿಕೆ ಹಾಳೆನ ಇದನ್ನು ನಾನು ಪಾಮ್ ಲೆದರ್ ಅಂತ ಕರಿತೀವಿ. ಒಂದು ಬಯೋಲಾಜಿಕಲ್ ಸೊಲ್ಯೂಷನಲ್ಲಿ ನಾವು 3 ದಿನಗಳ ಕಾಲ ನಿರಂತರವಾಗಿ ನೆನೆಸಿಟ್ಬಿಟ್ಟು ಆಮೇಲೆ 3 ದಿನ ಶೇಡಲ್ಲಿ ಇದನ್ನು ಡ್ರೈ ಮಾಡ್ತೀವಿ. ನಾರ್ಮಲ್ಲಾಗಿ ಅಡಿಕೆ ಹಾಳೆ ಬ್ರಿಟಲ್ ಇನ್ ನೇಚರ್, ಅಂದರೆ ತುಂಬ ಈ ಹಪ್ಪಳದ ಥರ ಮುರಿದೋಗೋ ಥರ ಇರುತ್ತೆ. ಬಟ್ ಈಗ ನಾವು ಈ ಟ್ರೀಟ್ಮೆಂಟ್ ಕೊಟ್ಟಮೇಲೆ ನೀವು ನೋಡ್ಬೋದು ಇದು ಹೀಗೆ ಬೆಂಡ್ ಮಾಡಿದ್ರು ಏನಾಗಲ್ಲ, ಅಂದರೆ ಇದರಲ್ಲಿ ಈ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಒಂದು ಲೆದರ್ ಥರ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಪಾಮ್ ಲೆದರ್ ಅಂತೇಳಿ. ಇದು ಯಾವುದರಿಂದ ಸಾಧ್ಯ ಆಯಿತು ಅಂದರೆ ಒಂದು ಬಯಾಲಜಿಕಲ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ತೆಗೆದಿರೋದ್ರಿಂದ ಸಾಧ್ಯ ಆಗಿದೆ. ಇದು ಈ ಪ್ರೋಸೆಸ್ಗೆ ನನಗೆ ಇಂಡಿಯನ್ ಪೇಟೆಂಟು ಅಪ್ಲೈ ಮಾಡಿದ್ದೀನಿ, ಅಪ್ರೂವಲ್ ಆಗಿದೆ, ಅದರದ್ದು ಫೈನಲ್ ಸ್ಟೇಜಲ್ಲಿದೆ. ಅಂದರೆ ಇನ್ನೊಂದು 6 ತಿಂಗಳೊಳಗಡೆ ಅದು ರಿಪೋರ್ಟನ್ನು ಪಬ್ಲಿಷ್ ಮಾಡಿ ಪೇಟೆಂಟನ್ನು ಅವಾರ್ಡ್ ಮಾಡ್ತಾರೆ. ಸೊ ಇದರಿಂದ ನಾವು ತುಂಬ ಉತ್ಪನ್ನಗಳನ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಚಪ್ಪಲ್ಲು, ಈ ಚಪ್ಪಲ್ಗಳಿಗೆ ಬೇಕಾಗುವಂಥ ಬೇಸು ನಾರ್ಮಲ್ಲಾಗಿ ನಾವು ಚಪ್ಪಲಲ್ಲಿ 3 ಲೇಯರ್ ಮಾಡ್ತೀವಿ, ಅದನ್ನು ಇದರಲ್ಲಿ ನಾವು ಈ ಇದನ್ನು ಹಾಳೆನ ಈ ಮೌಲ್ಡಲ್ಲಿ ಯೂಸ್ ಮಾಡಿ ನಾವು ಈ ಥರ ಇದನ್ನು ಕಟ್ ಮಾಡ್ತೀವಿ. ಇದನ್ನು ನಾನು ಮ್ಯಾನ್ಯುವಲ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇದನ್ನು ಎಲೆಕ್ಟ್ರಿಫಿಕೇಶನ್ನು ಮಾಡ್ಬೋದು, ಅಂದರೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಬರುತ್ತೋ ಸೊ ನಾವು ಆವಾಗ ಎಲೆಕ್ಟ್ರಿಫಿಕೇಷನ್ಗೆ ಹೋಗ್ತೀವಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ, ಅಂದರೆ ಅಂಥದ್ದೊಂದು ಮಾರ್ಕೆಟ್ ಇನ್ನೂ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗದೇ ಇರೋದ್ರಿಂದ ನಾವು ಇದನ್ನು ಮ್ಯಾನ್ಯುವಲ್ ಮಾಡ್ತಾ ಇದ್ದೀವಿ. ಈ ಥರ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಒಂದು ಬೇಸ್ ರೆಡಿ ಆಗುತ್ತೆ. ಈ ಬೇಸನ್ನು ನಾವು ಕಟ್ ಮಾಡ್ಕೊಂಬಿಟ್ಟು ಇದರಲ್ಲಿ 3 ಲೇಯರ್, ಒಂದು ಜೊತೆ ಸ್ಲಿಪ್ಪರಿಗೆ 3 ಲೇಯರ್, ಅಂದರೆ ಎಡಗಾಲಲ್ಲಿ 3, ಬಲಗಾಲಲ್ಲಿ 3, ಅಂದರೆ ಹತ್ತತ್ರ ನಮಗೆ ಈ ಥರದ್ದು ಒಂದು 6 ಶೀಟ್ ಬೇಕಾಗತ್ತೆ ಒಂದು ಜೊತೆ ಸ್ಯಾಂಡಲ್ ಮಾಡೋಕ್ಕೆ. ಸೊ ಇದನ್ನು ನಾವು ಕಟ್ ಮಾಡ್ಕೊಂಬಿಟ್ಟು ಈ ಥರ ನಾವು ಬೇಸ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಈ ಥರ ಬೇಸ್ ಪ್ರಿಪೇರ್ ಮಾಡ್ಕೊಂಬಿಟ್ಟು ಇದರ ಮಧ್ಯೆ ನಾವು ಬಯೋಡಿಗ್ರೇಡಬಲ್ ಗಮ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಯೋಡಿಗ್ರೇಡಬಲ್ ಗಮ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಇದರ ಮೇಲೆ ಸ್ಟಿಚ್ ಮಾಡ್ತೀವಿ. ಇದಕ್ಕೆ ಮೇಲ್ಗಡೆದು ಕಾದಿದ್ದು ಕ್ಲಾತ್ ಕೊಡ್ತೀವಿ. ಇದು
ಚರಕ ಫೌಂಡೇಶನ್ ಹೆಗ್ಗೋಡು ಅವರಿಂದ ತಂದಿರುವಂಥದ್ದು. ಇದಕ್ಕೆ ಯೂಸ್ ಮಾಡಿರೋದು ಕಲ್ಲರು ಅಡಿಕೆ ಚೊಗರಿಂದನೇ. ಸೊ ಹಾಗಾಗಿ ಎಲ್ಲೂ ನಾವು ಎನ್ವಿರಾನ್ಮೆಂಟಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ರೀತಿಯಲ್ಲಿ ಕೆಮಿಕಲನ್ನು ಎಲ್ಲೂ ಯಾವುದೇ ಸ್ಟೇಜಲ್ಲೂ ನಾವು ಯೂಸ್ ಮಾಡಲ್ಲ. ಇಟ್ ಈಸ್ 100% ಬಯೋಡಿಗ್ರೇಡಬಲ್, 100% ಕೆಮಿಕಲ್ ಫ್ರೀ. ಅಂದರೆ ಎಲ್ಲೇ ಯಾರು ಬೇಕಲ್ಲೂ ನಾವು ಗೌರವವಾಗಿ ಹೇಳ್ಬೋದು ನಾವು ಎನ್ವಿರಾನ್ಮೆಂಟನ್ನು ಎತ್ತಿ ಹಿಡಿತಾ ಇದ್ದೀವಿ, ಅಂದರೆ ಎನ್ವಿರಾನ್ಮೆಂಟಿಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಸ್ಟೈನಬಲ್. ಇದಕ್ಕೆ ಆ್ಯಕ್ಚುಲಾಗಿ ಈ ಲೆದರ್ಗೆ ವೇಗನ್ ಲೆದರ್ ಅಂತಲೂ ಕರೀತಾರೆ. ಇದಕ್ಕೆ ನನಗೆ ವೇಗನ್ ಸೊಸೈಟಿ, ಸಾತ್ವಿಕ್ ವೇಗನ್ ಸೊಸೈಟಿ, ಇಂಡಿಯಾದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ಸಾತ್ವಿಕ್ ವೇಗನ್ ಸೊಸೈಟಿ ಅಂತೇಳಿ, ಶ್ರೀ ಶಂಕರ್ ನಾರಾಯಣ ಅಂತ ಹೇಳ್ಬಿಟ್ಟು ಅವರು ಅದರ ಹೆಡ್. ಸೊ ಅವರು ನನಗೆ ಇದರದ್ದು ಎಲ್ಲ ಪ್ರೋಸೆಸ್ ಎಲ್ಲ ನೋಡ್ಬಿಟ್ಟು ನನಗೆ ಸರ್ಟಿಫಿಕೇಶನ್ ಮಾಡಿದ್ದಾರೆ ಇದು ವೇಗನ್ ಲೆದರ್ ಅಂತ ಹೇಳ್ಬಿಟ್ಟು. ಇದು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಅನಾನಸಿಂದನು ವೇಗನ್ ಲೆದರ್ ಮಾಡ್ತಾರೆ. ಅದೇ ಥರ ಇದನ್ನು ವೇಗನ್ ಲೆದರ್ ತುಂಬ ಡಿಮ್ಯಾಂಡ್ಗಳು ಬರ್ತಾ ಇದ್ದಾವೆ. ಇದನ್ನು ರೆಸಾರ್ಟ್ಸಲ್ಲಿ ಮತ್ತು ಇನ್ ಹೌಸ್ ಮನೆಯಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಈಗ ಸದ್ಯದಲ್ಲೇ ಮೋದಿ ಅವರಿಗೆ ಒಂದು ಜೊತೆ ಕಳಿಸ್ಬೇಕು. ಅವರು ಆ್ಯಕ್ಚುಲಾಗಿ ಲಾಸ್ಟ್ ಟೈಮು ವಾರಣಾಸಿನಲ್ಲಿ ಹೋದಾಗ ಅಲ್ಲಿ ಒಳಗಡೆ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು 250 ಪೇರು ಜೂಟಿನ ಕಳಿಸಿದ್ದಾರೆ. ಇದನ್ನು ಅಂತಲ್ಲಿ ಯೂಸ್ ಮಾಡ್ಬೋದು. ಸೊ ಮತ್ತೆ ಒಂದು ಇಬ್ಬರು ಮೂರು ಜನ ಸ್ವಾಮೀಜಿಗಳು ಕೇಳಿದ್ದಾರೆ ಒಂದು ಜೊತೆ ಕೊಟ್ಟಿದ್ದೀನಿ ನನಗೊಂದು 10 ಜೊತೆ ಕಳಿಸಪ್ಪ ನಾನು, ಯಾಕೆಂದರೆ ಇದನ್ನು ಯೂಸ್ ಮಾಡ್ಬೋದು, ಲೆದರ್ ಯೂಸ್ ಮಾಡೋಂಗಿಲ್ಲ, ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದೊಂದಿದೆ. ಮತ್ತು ಆ್ಯಕ್ಚುಲಾಗಿ ನಮ್ಮ ಹಿಂದೂಗಳು ಮದುವೆನಲ್ಲಿ ಇದನ್ನು ಚಪ್ಪಲಿನ ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಚಪ್ಪಲಿನ ಅಡಿಕೆ ಹಾಳೆದೆ ಹಾಕಬೇಕು ಅಂತ ಇದೆಯಂತೆ ಶಾಸ್ತ್ರದಲ್ಲಿ. ಸೊ ಅದನ್ನು ಒಂದು ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಡೆಕೋರೇಟಿವ್ ಮಾಡಿ ಯಾವ ಥರ ಅಟ್ರ್ಯಾಕ್ಷನ್ ಜಾಸ್ತಿ ಮಾಡಿ ಅದನ್ನೊಂದು ಪಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಕೆಲವೊಂದಷ್ಟು ಐಡಿಯಾಗಳಿದ್ದಾವೆ. ಇದರಿಂದ ಬುಕ್ ಇದನ್ನು ಆ್ಯಕ್ಚುಲಾಗಿ ಇದು ಲೆದರ್ ಇರುತ್ತೆ, ಇದರದ್ದು ಒಳಗಡೆ ಭಾಗ ನಾವು ತೆಗೆದುಬಿಟ್ಟು ಇದು ನಾರ್ಮಲ್ಲಾಗಿ ಯೂನಿಫಾರ್ಮ್ ಥಿಕ್ನೆಸ್ ಇರಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ವೇರಿ ಇರುತ್ತೆ. ಸೊ ನಾವು ಇದಕ್ಕೆ ನನ್ನೊಂದು ತಿನ್ನಿಂಗ್ ಮಿಷಿನ್ ತೊಗೊಂಡಿದ್ದೀನಿ, ಅದರಿಂದ ಇದನ್ನು ತೆಳುವು ಮಾಡಿಬಿಟ್ಟು ತೆಳುವು ಮಾಡಿದ್ಮೇಲೆ ನಾವು ಇದನ್ನು ಬುಕ್ ರ್ಯಾಪರ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಇಲ್ಲಿ ನಾವೀಗ ಈ ಥರ ಮಾಡಿದ್ದೀನಿ, ಇದು ಮೇಲ್ಗಡೆ ಕವರು ಬುಕ್, ಈ ಕವರ್ ಇದೆಯಲ್ಲ, ಈ ಕವರು ಅಡಿಕೆ ಹಾಳೆದೇನೆ. ಸೊ ಇಲ್ಲಿ ಲೆದರ್ ಅಥವಾ ಸಿಂಥೆಟಿಕ್ ಯೂಸ್ ಮಾಡೋದನ್ನು ತಪ್ಪಿಸ್ಬೋದು ನಾವು. ಸೊ ನಾರ್ಮಲ್ಲಾಗಿ ಈ ಇದರಲ್ಲಿ ಯಾವುದೇ ಡೇಟ್ ಇರಲ್ಲ. ಸೊ ಯಾರು ಬೇಕಾದ್ರೂ ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡೋ ಹಾಗೆ. ಇದರಲ್ಲಿ ಏನು ಕಸ್ಟಮೈಸೇಷನ್ ಬೇಕಾದರೂ ಮಾಡಿಕೊಡ್ತೀವಿ, ಲೋಗೋ ಹಾಕ್ಬೋದು, ಅವ್ರದ್ದು ಹೆಸರು ಹಾಕ್ಬೋದು, ಯಾವುದೇ ರೀತಿ ಇದನ್ನು ಬೇಕಾದರೆ ಕಸ್ಟಮೈಸೇಷನ್ಗೆ ಅವಕಾಶ ಇದೆ ಇದರಲ್ಲಿ. ಈಗ ಸದ್ಯಕ್ಕೆ ಇದು ಎರಡು ಪ್ರಾಡಕ್ಟ್ ಇದೆ, ಒಂದು ಬ್ಯಾಗ್ ಇದೆ, ಹಾಗೆ ಒಂದು ಫ್ಲೋರ್ ಮ್ಯಾಟ್ ಇದೆ. ಫ್ಲೋರ್ ಮ್ಯಾಟನ್ನು ಮಾಡ್ತೀವಿ ಅದು, ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ಕಾಸ್ಟ್ ಒಂದು ಸ್ವಲ್ಪ 100% ನಾವು ಮ್ಯಾನ್ಯುವಲ್ ಮಾಡೋದ್ರಿಂದ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಆಲ್ರೆಡಿ ಒಂದು 50 square meters ದುಬೈನಲ್ಲಿ ಒಂದು ಮಾಲ್ನಲ್ಲಿ ಹಾಕಿದ್ದಾರೆ, ಅದು ವೆರಿ ಗುಡ್ ಅಕಸ್ಟಿಕ್ ಇನ್ ನೇಚರ್. ಸೊ ಹಾಗಾದ್ರಿಂದ ಅಲ್ಲಿ ತುಂಬ ಎಕೋ ಆಗ್ತಾ ಇತ್ತು ಅಂತ ಒಂದು 50 square meters ಹಾಕಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ತುಂಬ ರಿಪೀಟೆಡ್ ಆರ್ಡರ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ. ಅದಕ್ಕೆ ಹಾಳೆಯಿಂದ ಮಾಡಿರುವಂಥ ಮ್ಯಾಟ್ ಇದು, ನೆಲಹಾಸು ಇದು, ಕಂಪ್ಲೀಟ್ ಹ್ಯಾಂಡ್ ಮೇಡ್ ಮಾಡಿದ್ದೀವಿ. ಇದು ಕೈನಲ್ಲೇ ಇದನ್ನು ಕಟ್ ಮಾಡಿ 5 centimeters ಅಗಲಕ್ಕೆ ಒಂದೊಂದು ಸ್ಟ್ರಿಪ್ಪನ್ನು ಕಟ್ ಮಾಡಿ ಒಂದ್ರ ಪಕ್ಕ ಒಂದು ಜೋಡಿಸ್ಬಿಟ್ಟು ಆಮೇಲೆ ಇದ್ರ ಹಿಂದ್ಗಡೆ ಗಮ್ ಹಾಕಿ ಅದ್ರ ಹಿಂದ್ಗಡೆ ಇದ್ರದ್ದು ನಾರೆಂದು ಇದನ್ನು ಕೊಟ್ಬಿಟ್ಟು ಗೋಣಿಚೀಲದ ನಾರನ್ನ ಕೊಟ್ಬಿಟ್ಟು ಮಾಡಿರುವಂಥದ್ದು. ಇದು ತುಂಬ ಬೇಡಿಕೆ ಇದೆ. ನಾವು ಇದನ್ನೇ ನಾನು ದುಬೈನಲ್ಲಿ ಒಂದು ಮಾಲಲ್ಲಿ ಹಾಕಿರೋದು. ಇದನ್ನ ನಾವು ಕರ್ಟನ್ ಆಗಿ ಯೂಸ್ ಮಾಡ್ಬೋದು, ನೆಲಹಾಸಾಗಿ ಯೂಸ್ ಮಾಡ್ಬೋದು. ಗೋಡೆಗೆ ಹಾಕಿದ್ರೆ ವೆರಿ ಗುಡ್ ಅಕಸ್ಟಿಕ್ ಇನ್ ನೇಚರ್, ಅಂದ್ರೆ ಈಗ ಇಕೋ ಆಗ್ತಾ ಇರುತ್ತಲ್ಲ ಅದನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಇದಕ್ಕೆ ತುಂಬಾ ಬೇಡಿಕೆ ಬರ್ತಾ ಇದೆ. ಬಟ್ ಇದನ್ನ ಮಾಡೋದು ತುಂಬಾ ಕಷ್ಟ, ಲೆಬೋರಿಯಸ್. ಒಬ್ಬ ಒಂದು 1 square meter ಮಾಡ್ಲಿಕ್ಕೆ 25 ದಿವಸ ಇಬ್ಬರಿಗೆ ಬೇಕಾಗತ್ತೆ, ಅಂದ್ರೆ 40 man days ಬೇಕಾಗತ್ತೆ ಒಂದು 1 square meter ಮಾಡ್ಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತದೆ. ಇದಕ್ಕೆ ನೆಕ್ಸ್ಟ್ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತಾ ಅಂತೇಳಿ ಸ್ವಲ್ಪ ತಲೆ ಕೆಡ್ಸ್ಕೊಬೇಕು. ಇದರಲ್ಲೇ ಒಂದು ಇನ್ನೊಂದು ಐಡಿಯಾ ಇದೆ, ಇದರಲ್ಲಿ ತುಂಬಾ ಚೆನ್ನಾಗಿ ಲೇಸರ್ ಇಚ್ಚಿಂಗ್ ಮಾಡ್ಬೋದು. ಇದನ್ನ ಸ್ಮಾಲ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಈ ಸೈಜ್ಗೆ, ಸೊ ಯಾರ್ದಾದ್ರು ಒಂದು ಫೋಟೋನ ಇದ್ರ ಮೇಲೆ ಲೇಸರ್ ಇಚ್ಚಿಂಗ್ ಮಾಡಿಬಿಟ್ಟು ಒಂದು ಫ್ರೇಮ್ ಹಾಕಿ ಗೋಡೆಗೆ ತಗಲಾಕೋಂಗೆ ಇದನ್ನ ಮಾಡ್ಬೋದು. ಈಗ ಮದುವೆ ಮನೆಗಳಲ್ಲಿ ಇದರಲ್ಲಿ ಗಿಫ್ಟ್ ಆಗಿ ಕೊಡ್ಬೋದು. ಸೊ ಒಂದೊಂದು ಅಷ್ಟೇ ಐಡಿಯಾಗಳು ಒಂದೊಂದೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.